ಹಲೋ ಎವ್ರಿವನ್, ವೆಲ್ಕಮ್ ಟು ಜಪಾನ್ ಟಿವಿ. ನಾನು ನಿಮ್ಮ ಆಕಾಶ್. ಇವತ್ತು ಹಾರೋ ರೈಲು ಅಂತಲೇ ಪ್ರಸಿದ್ಧವಾಗಿರೋ ಜಪಾನ್ನ ಮೋನೋ ರೈಲ್ನ ನಿಮ್ಮೆಲ್ಲರಿಗೂ ಒಂದು ಪರಿಚಯ ಮಾಡೋಣ ಅಂತ ಒಂದು ವರ್ಚುವಲ್ ಟೂರ್ಗೆ ಕರ್ಕೊಂಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಅದಕ್ಕೂ ಮೊದಲು ಒಂದು ವೇಳೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್. ಇದು ನೋಡಿ ಮೊನೋರೈಲ್ ಸ್ಟೇಷನ್. ಇದು ಇಲ್ಲಿ ಈ ರೈಲಲ್ಲಿ ಎರಡೇ ಬೋಗಿ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಟ್ರ್ಯಾಕ್ಸ್ ಇಲ್ಲ ಇಲ್ಲಿ ರೈಲ್ವೆದು. ಸೊ ಎಲ್ಲ ಮೇಲ್ಗಡೆ ಇರುತ್ತೆ. ಶಿಯಕ್ಷುಮಾಯಿಂದ ಚಿಬಾಗ್ ಹೋಗ್ತಾ ಇದ್ದೀನಿ. ಒನ್ ಸ್ಟಾಪ್ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಟ್ರೈನು ಬರುತ್ತೆ. ಟ್ರೈನ್ನ ಬೋಗಿ ನೋಡಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ರ್ಯಾಪಿಂಗ್ ಮಾಡಿದ ಥರ ಇದೆ. ಹೋಗೋಣ. ನಾರ್ಮಲ್ ಟ್ರೈನ್ ಬೋಗಿ ಕಂಪೇರ್ ಮಾಡಿದ್ರೆ ಸೀಲಿಂಗ್ ಸ್ವಲ್ಪ ತಗ್ಗಾಗಿದೆ. ಓ, ಸ್ಟಾರ್ಟ್ ಆಯಿತು. ಗಾಳಿಲಿ ತೇಲಾಡ್ತಿರೋ ಫೀಲಿಂಗು. ಮೊನೋರೈಲಲ್ಲೂ ನಿಮಗೆ ಪ್ರಯಾರಿಟಿ ಸೀಟ್ಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಚಿಬಾ ಸ್ಟೇಷನ್ಗೆ ತಲುಪ್ತೀವಿ. ಸೊ ಫೈನಲ್ ಆಗಿ ಚಿಬಾ ಸ್ಟೇಷನ್ಗೆ ಬಂದು ಮುಟ್ಟಿದ್ದೀವಿ. ಇದು ವೀಕ್ ಡೇಸ್ದು ಟೈಮ್ ಟೇಬಲ್. ಲೆಫ್ಟ್ ಸೈಡಲ್ಲಿ ಬ್ಲ್ಯಾಕಲ್ಲಿ ಬರೆದಿರೋದು ಎಷ್ಟು ಗಂಟೆಗೆ ಅಂತ, ಆಮೇಲೆ ರೈಟ್ ಸೈಡ್ ಬ್ಲೂವಲ್ಲಿ ಬರೆದಿರೋದು ಎಷ್ಟು ನಿಮಿಷ ಅಂತ. ಸೇಮ್ ಹಾಗೆ ಇಲ್ಲಿ ವೀಕೆಂಡ್ಸ್ಗೆ ಲೆಫ್ಟಲ್ಲಿ ಟೈಮ್, ಆಮೇಲೆ ಮಿನಿಟ್. ಬೆಳಿಗ್ಗೆ 5:40 ಸ್ಟಾರ್ಟ್ ಆಗಿ ನಿಮಗೆ 12:00 ಮಧ್ಯರಾತ್ರಿ ತನಕನೂ ಓಡ್ತಾ ಇರುತ್ತೆ. ಎವ್ರಿ 3-4 ಮಿನಿಟ್ಸ್ಗೆ ನಿಮಗೆ ಟ್ರೈನ್ ಪಕ್ಕ ಇದ್ದೇ ಇರುತ್ತೆ. ಚಿಬಾ ಸ್ಟೇಷನಲ್ಲಿ 4 ನಿಮಗೆ ಟ್ರ್ಯಾಕ್ ಸಿಗುತ್ತೆ. ಕೇಸ್ ನೀವು ಡಿಸೇಬಲ್ಡ್ ಪರ್ಸನ್ ವೀಲ್ಚೇರಲ್ಲಿ ಬೈಕ್ ಬರ್ತಾ ಇದ್ದೀರಿ ಅಂದರೆ ಇಲ್ಲಿ ಕೌಂಟರಲ್ಲಿ ಹೇಳಿದರೆ ಆಯಿತು, ಅವ್ರು ಓಪನ್ ಮಾಡ್ತಾರೆ ನಿಮಗೆ. ಹಾಗೆ ಯಾವುದೇ ಸ್ಟೇಷನ್ಸ್ಗೆ ಹೋದರೂ ನಿಮ್ಗೆ ವೆಂಡಿಂಗ್ ಮಷೀನ್ಸ್ ಅಂತ ತುಂಬ ಸಿಗುತ್ತೆ. ವೆಂಡಿಂಗ್ ಮಷೀನ್ಸ್ ಬಗ್ಗೆ ನಾನು ಮಾಡಿರೋ ವೀಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತಿನ ಈ ಜಪಾನಿನ ಮೊನೋರೈಲ್ ಟ್ರಿಪ್ ನಿಮಗೆಲ್ಲ ಹೇಗೆ ಅನಿಸ್ತು? ಒಂದು ವೇಳೆ ಇಷ್ಟ ಆಯಿತು ಅಂದರೆ, ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಜಪಾನಲ್ಲಿದ್ದರೆ, ಒಂದು ವೇಳೆ ನೀವು ಇನ್ನೂ ಈ ಚಿಬಾ ಮೊನೋರೈಲ್ಗೆ ಹೋಗಿಲ್ಲ ಅಂದರೆ ನೀವು ಬಂದು ಟ್ರೈ ಮಾಡಿ. ನೀವು ಕೂಡ ಜಪಾನಿಗೆ ಬಂದಾಗ ಈ ಫ್ಲೈಯಿಂಗ್ ರೈಲ್ನ ಹತ್ತು, ಟ್ರಿಪ್ನ ಎಂಜಾಯ್ ಮಾಡಿ. ಸರಿಯಾಗಿದ್ದರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.